ವೀಕ್ಷಕರೇ, ನಮ್ಮ ವಾಹಿನಿಯಲ್ಲೇ ನೀವು ಅನೇಕ ಸಂಚಿಕೆಗಳಲ್ಲಿ ವೀಕ್ಷಕರ ಕಮೆಂಟ್ ಬಾಕ್ಸಲ್ಲಿ ನೋಡ್ತೀರಾ. ವಿಷ್ಣುವರ್ಧನ್ ಅವರು ತಮ್ಮ ಚಿತ್ರಜೀವನದಲ್ಲಿ ತುಂಬ ರೀಮೇಕ್ ಮಾಡಿದ್ದಾರೆ, ಅದಕ್ಕೆ ಕೌಂಟ್ರಾಗಿ ವಿಷ್ಣುವರ್ಧನ್ ಅಭಿಮಾನಿಗಳಾಗ್ತಾರೆ. ರಾಜ್ಕುಮಾರ್ ಅವರು ರೀಮೇಕ್ ಚಿತ್ರಗಳಲ್ಲಿ ಮಾಡಿದಾರಲ್ಲ ಅಂತ ನೋಡಿ, ಒಂದು ಚಿತ್ರರಂಗ ಅಂದಮೇಲೆ ಅಲ್ಲಿ ಸ್ವಮೇಕ್, ರೀಮೇಕ್, ಡಬ್ಬಿಂಗ್ ಎಲ್ಲವೂ ಇರುತ್ತೆ. ಕನ್ನಡದ ಸೌಭಾಗ್ಯ, ಕನ್ನಡದಲ್ಲಿ ಡಬ್ಬಿಂಗ್ ಅನ್ನೋದು ಇರಲಿಲ್ಲ ಒಂದು ಕಾಲಘಟ್ಟದಲ್ಲಿ, ಇವತ್ತು ಅದು ಬಂದು ಕೂತಿದೆ. ರೀಮೇಕ್ ಮಾಡೋದು ಸರಿನಾ ತಪ್ಪ, ಇದರ ಬಗ್ಗೆ ಎಲ್ಲ ನಾವು ಪ್ರತ್ಯೇಕವಾದ ಸಂಚಿಕೆಯಲ್ಲಿ ಮಾತಾಡ್ತೀವಿ. ಇಲ್ಲಿ ರಾಮಕುಮಾರ್ ಅವರು ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಎಷ್ಟು ರೀಮೇಕ್ ಆಗಿದೆ, ಯಾವ್ಯಾವ ಭಾಷೆಯಿಂದ ಬಂದಿರೋದು, ಮೂಲ ಚಿತ್ರದಲ್ಲಿ ಯಾವ ಕಲಾವಿದರು ಮಾಡಿದ್ದಾರೆ, ಈ ಕುರಿತ ಒಂದು ಅಂಕಿಅಂಶಗಳನ್ನು ನಾವಿಬ್ಬರೂ ಸೇರಿ ಈಗ ಸಂವಾದ ರೂಪದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಮಕುಮಾರ್ ಅವರೇ, ಹೇಳಿ ಸರ್. ನಾನು ನಿಮಗೆ ಇವತ್ತು ಶೂಟಿಂಗಿಗೆ ಬರ್ತೀನಿ ಅಂತ ಹೇಳಿದಾಗ ಈ ರೀಮೇಕ್ ಬಗ್ಗೆ ಒಂದು ಅಧ್ಯಯನ ಮಾಡಿ ಅಂತ ಹೇಳಿದ್ದೆ. ನಾನು ಒಂದು ಸಿದ್ಧತೆ ಮಾಡಿಕೊಂಡು ಬಂದಿದ್ದೀನಿ. ರಾಜ್ಕುಮಾರ್ ಅವರು ತಮ್ಮ ಚಿತ್ರ ಜೀವನದಲ್ಲಿ ಎಷ್ಟು ರೀಮೇಕ್ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಬೇರೆ ಭಾಷೆಯಿಂದ ಬಂದಿದೆ? ರೀಮೇಕ್ ಮುಂಚೆ ಒಂದಿಷ್ಟು ಮುನ್ನುಡಿ ಕೊಡ್ತೀನಿ ಸರ್. ಹೇಳಿ ಸರ್. ಇವಾಗ ರಾಜ್ಕುಮಾರ್ ಅವ್ರನ್ನೇ ಕೇಳಿದ್ದೆ, ರೀಮೇಕ್ ಚಿತ್ರಗಳ ಬಗ್ಗೆ ಕೇಳಿದಾಗ ಅವ್ರು ಹೇಳಿದ್ರು ರೀಮೇಕ್ ಚಿತ್ರಕ್ಕೆ ನನ್ನ ಅಭ್ಯಂತರ ಏನಿಲ್ಲಪ್ಪ. ಆದರೆ ನನ್ನದೇನೆಂದರೆ, ಇವರು ರೀಮೇಕ್ ಅಂದರೆ ಕರ್ನಾಟಕದಲ್ಲಿರೋರು ಎಲ್ಲ ಭಾಷೆ ಸಿನಿಮಾ ನೋಡ್ತಾರೆ, ಹೀಗಾಗಿ ಎಲ್ಲ ಭಾಷೆ ಸಿನಿಮಾ ನೋಡೋದ್ರಿಂದ ಅವರು ಹೋಲಿಕೆ ಮಾಡೋದು ಸರಿ. ಈಗ ಅಂದರೆ ಕಲಾವಿದರು ಯಾರು ಚೆನ್ನಾಗಿ ಮಾಡಿದ್ದಾರೆ, ಯಾವ ಸಂಗೀತ ಚೆನ್ನಾಗಿದೆ, ಹೋಲಿಕೆ ಮಾಡುವಾಗ ಏನಾಗುತ್ತೆ, ಕೆಲವರು ಈ ಸಿನಿಮಾ ನೋಡಲ್ಲ, ಹಾಗೆ ಕನ್ನಡದಲ್ಲಿ ಯಶಸ್ವಿ ಆಗಲ್ಲ. ಈ ಭಯದಿಂದ ನಾನು ರೀಮೇಕ್ ಬೇಡ ಅಂತೀನಿ. ಆಮೇಲೆ ನಮ್ಮಲ್ಲಿ ಒಳ್ಳೊಳ್ಳೆ ಕಥೆಗಳಿದೆ, ಕಾದಂಬರಿಗಳಿದೆ, ಅದನ್ನೆಲ್ಲ ಸಿನಿಮಾ ಮಾಡಿ ಅನ್ನೋ ಕಾರಣಕ್ಕೆ ನಾನು ರೀಮೇಕ್ ಮಾಡ್ತೀನಿ ಬೇಡ ಅಂತೀನಿ ಹೊರತು ರೀಮೇಕ್ ಬಗ್ಗೆ ನನ್ನ ವಿರೋಧ ಏನಿಲ್ಲ. ಅವರಾದರೆ ಅವ್ರ ಭಾಷೆಯಲ್ಲಿ ಅವ್ರ ಸಿನಿಮಾ ಮಾತ್ರ ನೋಡ್ತಾರೆ, ರೀಮೇಕ್ ಆದರೂ ಅವ್ರಿಗೆ ಒರಿಜಿನಲ್ ಥರನೇ ಸ್ವಮೇಕ್ ಥರ ಇರುತ್ತೆ. ಅವರು ಮೂಲ ಚಿತ್ರ ನೋಡಿರಲ್ಲ. ಆಮೇಲೆ ಇಲ್ಲಿ ನಾನು ಅಧ್ಯಯನ ಮಾಡಿದಾಗ ಅನ್ನಿಸ್ತು, ರೀಮೇಕ್ ಅನ್ನುವಾಗ ಪ್ರತಿಯೊಬ್ಬ ನಟರು ರೀಮೇಕ್ ಮಾಡಿದ್ದಾರೆ. ಹೌದು, ನೀವು ಹೇಳ್ದಂಗೆ ಕೆಲವರು ಹೆಚ್ಚಿನ ರೀಮೇಕ್ ಮಾಡಿದ್ದಾರೆ ನಟರು. ಆವಾಗ ರಾಜ್ಕುಮಾರ್ ಮಾಡಿಲ್ವಿ ಅಂತ ಕೇಳ್ತಾರೆ. ನಿಜ, ರಾಜ್ಕುಮಾರ್ ಮಾಡಿದ್ದಾರೆ, ಆದರೆ ಯಾವ ಕಾಲಘಟ್ಟದಲ್ಲಿ ಮಾಡಿದ್ದಾರೆ, ಸಂದರ್ಭ ಏನಿತ್ತು, ಅದನ್ನು ನಾವು ಗಮನಿಸಬೇಕು. ನೋಡಿ, ರಾಜ್ಕುಮಾರ್ ನಾನು ಹೇಳಿದಾಗ 54 ಚಿತ್ರರಂಗಕ್ಕೆ ಬಂದರು. 63 10 ವರ್ಷಗಳ ಕಾಲ ಅವರು ಎಷ್ಟು ಹೋರಾಡಿದ್ರು ಚಿತ್ರರಂಗದಲ್ಲಿ ಅಂದರೆ, ಅವ್ರಿಗೆ ಚಿತ್ರಗಳೇ ಕೈಗೆ ಸಿಗ್ತಾ ಇರಲಿಲ್ಲ, ದುಡಿಮೆ ಇರ್ತಾ ಇಲ್ಲ, ಸಂಪಾದನೆ ಕಡಿಮೆ, ದೊಡ್ಡ ಕುಟುಂಬ ಇತ್ತು. ಅಂಥ ಸಮಯದಲ್ಲಿ ಯಾವ ಸಿನಿಮಾ ಬಂದರೂ ಒಪ್ಕೋಬೇಕಾಗಿತ್ತು, ಅನಿವಾರ್ಯತೆ ಇತ್ತು. ಆ ಸಿನಿಮದಲ್ಲಿ ತೆಲುಗು ತಮಿಳು ಚಿತ್ರರಂಗದಲ್ಲಿ ಬರೋರು ಏನು ಮಾಡೋರು, ಅವ್ರ ಭಾಷೆಯಲ್ಲಿ ಯಶಸ್ವಿಯಾಗಿರೋ ಚಿತ್ರನ ಇಲ್ಲಿ ತೆಗಿಬೇಕು ಅಂತ ಬರೋರು. ಅದಕ್ಕೆ ಕಾರಣ ಏನಿತ್ತು ಅಂದರೆ, ಕತೆ ಸಿದ್ಧವಾಗಿರೋದು, ಚಿತ್ರಕತೆ ಸಿದ್ಧವಾಗಿರೋದು, ಹಾಡುಗಳೆಲ್ಲ ಸಿದ್ಧವಾಗಿರೋದು, ಟ್ಯೂನ್ಸ್ ಸಿದ್ಧವಾಗಿರೋದು, ಮೇಲಾಗಿ ಪ್ರಾಪರ್ಟಿ, ಸೆಟ್ ಪ್ರಾಪರ್ಟಿ ಇರೋದು, ಆ ಮನೆಯೆಲ್ಲ ಸಿಕ್ಕು, ಕಡಿಮೆ ಬಾಡಿಗೆ ಸಿಗೋದು. ಹೀಗಾಗಿ ಅವ್ರು ತೆಗೆಯೋರು ಒಂದಿಷ್ಟು ಪೂರ್ವ ಸಿದ್ಧತೆ ಆಗೋಗಿರುತ್ತೆ. ಯಾಕಂದರೆ ಯಾಕಂದ್ರೆ ಹೇಳೋರು, ಒಂದು ಕತೆ ಬರೆಯೋಕ್ಕೆ ಕೆಲವು ರೈಟರ್ಸ್ಗಳು ಒಂದು ತಿಂಗಳು ರೂಮ್ ಮಾಡಿಕೊಡಿ ಹೋಟ್ಲಲ್ಲಿ, ಹಾಡು ಬರೆಯೋಕೆ ಒಂದು ತಿಂಗಳು ಬೇಕು ಅಂತ ರೂಮ್ ಬಾಡಿಗೆ ಕಟ್ಟೋದಲ್ಲ, ಯಾಕೆ ಇದೆಲ್ಲ ರೆಡಿ ಇದೆಯಲ್ಲ. ಈ ಕಾರಣಕ್ಕೆ ಬಂದು ಆಮೇಲೆ ಈ ಸಿನಿಮಾ ಸಕ್ಸಸ್ ಆದಮೇಲೆ ಖಂಡಿತ ಇಲ್ಲೂ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ, ಈ ರೀತಿಯಿಂದ ರೀಮೇಕ್ ಶುರುವಾಯಿತು. ಈಗ ಮೊದಲನೇದಾಗಿ ರಾಜ್ಕುಮಾರ್ ಮೊದಲನೇ ಸಿನಿಮಾ ಬೆರಡು ಕಣ್ಣಪ್ಪ ಆದಮೇಲೆ ಸೋದರಿ ಬರುತ್ತಲ್ಲ, ಅದನ್ನು ಕೆಲವರು ರೀಮೇಕ್ ಅಂತಾರೆ, ಕೆಲವರು ರೀಮೇಕ್ ಅನ್ನಲ್ಲ. ನನ್ನ ಪ್ರಕಾರ ಅದು ನಲ್ಲ ತಂಗಾಳ್ ತಮಿಳು ಸಿನಿಮಾ, ಇಲ್ಲಿ ಒಂದು ಹೇಳ್ತೀನಿ ಆ ದೃಷ್ಟಿಯಲ್ಲಿ ರೀಮೇಕ್. ಯಾಕಂದ್ರೆ ವಿಶ್ವನಾಥ್ ಶೆಟ್ಟರೆ ಹೇಳಿದ್ದಾರೆ ಈ ಸಿನಿಮಾ ನಾನು ನಲ್ಲತ್ತಂಗಾಳ ಸಿನಿಮಾ ನೋಡಿ ತೆಗೆದಿದ್ದು ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಜೀವಯ್ಯರ್ ಏನು ಹೇಳೋದು ಅಂದರೆ, ಈ ನಲ್ಲತ್ತಂಗಾಳ ಅನ್ನೋದು ಒರಿಜಿನಲ್ ಒಂದು ನಾಟಕ. ಆ ನಾಟಕ ನಮ್ಮ ಗುರುರಾಜ ನಾಯ್ಡು ಅರುಣ್ಕುಮಾರ್ ಕೂಡ ಹರಿಕತೆ ಮಾಡಿದ್ದಾರೆ. ಆ ನಾಟಕವನ್ನು ಆಧರಿಸಿ ಕನ್ನಡದಲ್ಲಿ ಒಂದು ನಾಟಕ ಬರೀತಾರೆ, ಅದರ ಹೆಸರು ಅಣ್ಣ ತಂಗಿ ಅಂತ. ಆ ನಾಟಕ ನಾನು ನೋಡಿದ್ದೀನಿ. ರಾಜ್ಕುಮಾರ್ ಪಂಡ್ರಿಬಾಯಿನೇ ಮಾಡೋರು, ರಾಜ್ಕುಮಾರ್ ಅಣ್ಣ ಪಂಡ್ರಿಬಾಯಿ ತಂಗಿ ಆ ನಾಟಕ ಆಡೋರು. ಕೆಲವು ಸಮಯದಲ್ಲಿ ಅದನ್ನು ಸಾಮಾಜಿಕ ಮಾಡೋರು, ಕೆಲವು ಸಮಯದಲ್ಲಿ ಅದನ್ನು ಜಾನಪದ ಮಾಡೋ ವ್ಯತ್ಯಾಸ ಇರೋದು. ಹಾಗಾಗಿ ಜೀವಯ್ಯರು ಹೇಳಿದ್ರು, ನಾನು ಇದನ್ನು ತಮಿಳು ಸಿನಿಮಾ ರೀಮೇಕ್ ಅನ್ನಲ್ಲ, ನಮ್ಮ ಅಣ್ಣ ತಂಗಿ ನಾಟಕದ ಚಿತ್ರ ರೂಪಾಂತರ ಅಂತ ಹೇಳ್ತೀನಿ ಅಂತ ಹೇಳೋದು. ಆದ್ರೂ ಅದು ನಲ್ಲತ್ತಂಗಾಳ ತಮಿಳು ಚಿತ್ರದ ರೀಮೇಕ್ ಅನ್ನೋ ರೀತಿಯಲ್ಲೇ ಇಲ್ಲ, ಕೆಲವರು ಅದ ಮಾಡ್ತಾರೆ ಸರ್, ಪೌರಾಣಿಕ ಐತಿಹಾಸಿಕ ರೀಮೇಕ್ ಅಲ್ಲ. ಇವಾಗ ಹಾಗಲ್ಲ, ಪೌರಾಣಿಕ ಐತಿಹಾಸಿಕ ಕತೆ, ಇವಾಗ ಸತ್ಯಹರಿಶ್ಚಂದ್ರನ ಕತೆ ಹಿಂದಿನಲ್ಲೂ ಬರುತ್ತೆ, ತಮಿಳಲ್ಲೂ ಬರುತ್ತೆ, ಕನ್ನಡದಲ್ಲೂ ಬರುತ್ತೆ. ನಿಮಗೆ ಆ ಮೂಲ ಚಿತ್ರನ ಇಟ್ಕೊಂಡು ಅವರು ಫ್ರೇಮ್ ಟು ಫ್ರೇಮ್ ಮಾಡಿದರೆ ಅದನ್ನ ರೀಮೇಕ್, ಕಲಾವಿದರು ಮಾತ್ರ ಬದಲಾವಣೆ ಆಗಿ, ಅದಿಲ್ಲದೇ ನೀವು ಆ ಕಥೆನ ಮಾತ್ರ ತಗೊಂಡು ಮಾಡಿದಾಗ ಅದೆಲ್ಲ ಸ್ವಮೇಕ್ ಚಿತ್ರನೇ ಆಗುತ್ತೆ. ಈಗ ಭಕ್ತ ಪ್ರಹ್ಲಾದ ತೆಲುಗಿನಲ್ಲಿ ಬಂದಿದೆ, ಆದರೆ ಕನ್ನಡದ ಭಕ್ತ ಪ್ರಹ್ಲಾದನೇ ಬೇರೆ ಬೇರೆ. ಇವಾಗ ಶ್ರೀರಾಮಾಯಣದಿಂದ ಬಂದಿದೆ ಹಾಗೆ, ಇವಾಗ ಅಲ್ಲಿ ಶ್ರೀಕೃಷ್ಣ ತುಲಾಭರಂ, ಇಲ್ಲಿ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ. ಅದಕ್ಕೆ ನಾವು ಆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ಕೊಂಡು ಹೋಗೋಣ. ಸೋದರಿ ಎರಡನೇ ಚಿತ್ರ ನಲ್ವತ್ತಂಗಾಳ, ಇವಾಗ ರಾಜ್ಕುಮಾರ್ ಮೂರನೇ ಸಿನಿಮಾ ಹರಿಭಕ್ತ. ಆಕ್ಚುಲಿ ಭಾಳ ಜನ ಭಕ್ತವಿಜ ಮೂರನೇ ಸಿನಿಮಾ ಅಂತಾರೆ, ಆದರೆ ವಾಸ್ತವವಾಗಿ ನನ್ನ ಪ್ರಕಾರ ಹರಿಭಕ್ತ ಮೂರನೇ ಸಿನಿಮಾ. ನಾಲ್ಕನೇ ಸಿನಿಮಾ ಓಯಿಲೇಶ್ವರ, ಐದನೇ ಸಿನಿಮಾ ಭಕ್ತವಿಜ. ಈಗ ಹರಿಭಕ್ತ ಆ್ಯಕ್ಚುಲಿ ಸುಂದರಲಾಲ್ ನಡ್ಕರ್ಣಿ ಅವರು ನಿರ್ದೇಶನ ಮಾಡಿದ್ದು. ಹೌದು, ಅದು ಅವರು ನಿರ್ದೇಶನ ಮಾಡಿದಾಗ ಆ್ಯಕ್ಚುಲಿ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಿದ್ರಂತೆ.
ತಂದೆ ತಾಯಿ ಬಗ್ಗೆ ಸಿನಿಮಾ ಅವ್ರು ತುಂಬ ಇಷ್ಟ ಆಗಿತ್ತು. ಆ ಸಿನಿಮಾ ಮಾಡಬೇಕಂತ ಅವ್ರಿಗೂ ಆಸೆ ಇತ್ತು. ಅದಕ್ಕೆ ಸರಿ ವಿಶ್ವನಾಥ್ ಶೆಟ್ಟರು ಕೂಡ ಆಸೆ ಪಟ್ಟರು. ತುಂಬ ಯಶಸ್ವಿಯ ಚಿತ್ರ ಅಲ್ವಾ, ಹಾಗಾಗಿ ಕನ್ನಡದಲ್ಲಿ ಮಾಡಿದ್ರು. ಅದು ಒಂದು ಅರ್ಥದಲ್ಲಿ ರೀಮೇಕ್ ಅಂತಾರೆ, ಇನ್ನೊಂದು ಅರ್ಥ ರೀಮೇಕ್ ಅಲ್ಲ ಅಂತಾರೆ. ಎರಡೂ ಗುಂಪಿದೆ, ಎರಡೂ ಅದನ್ನು ಒಪ್ಕೊಂಡ ಸರ್. ಯಾರು ಯಾವ ರೀತಿ ಬೇಕಾಗ್ತಾವಲ್ಲಿ, ಈ ಮಟ್ಟದಲ್ಲಿ ರಾಯರ ಸಸಿ ಅಂತ ಬರುತ್ತೆ. ನನ್ನ ಮಟ್ಟಿಗೆ ಅದು ರಾಜ್ಕುಮಾರ ಪ್ರಥಮ ರೀಮೇಕ್ ಚಿತ್ರ, ಯಾಕಂದರೆ ಮರಾಠಿ ನಾಟಕ. ಆ ನಾಟಕ ನೋಡ್ಕೊಂಡು ನಮ್ಮ ಪಿ ಗುಂಡೂರಾವ್ ಅಂತ ಒಬ್ರು ಇರ್ತಾರೆ, ಅವ್ರು ಕನ್ನಡದಲ್ಲಿ ಖಾತೆ ಬರೀತಾನೆ ರಾಯರ ಸೊಸೆ. ಅಷ್ಟೊತ್ತಿಗೆ ಅದು ಅಲ್ಲೇ ಸಿನಿಮಾ ಆಗಿರುತ್ತೆ, ಮರಾಠಿ ಸಿನಿಮಾ. ಮರಾಠಿ ಸಿನಿಮಾ ಕನ್ನಡ ಸಿನಿಮಾ ಎರಡೂ ಒಂದೇ ಅಂತಾರೆ. ಹೀಗಾಗಿ ಮರಾಠಿ ಸಿನಿಮಾದ ಕನ್ನಡ ರೂಪಾಂತರ ಅದು ನನ್ನ ದಾಖಲೆ ರಾಯ ಸೊಸೆ ಇಲ್ಲ. ಎರಡನೇ ಸಿನಿಮಾ ಅಣ್ಣ ತಂಗಿ, ಅಣ್ಣ ತಂಗಿ ಅದು ಮಕ್ಕಳ ಮಹಾರಾಷ್ಟ್ರದ ಶಿವಾಜಿ ಗಣೇಶನ್ ಭಾನುಮತಿ ಮಾಡಿದ್ರು. ಆ ಸಿನಿಮಾ ಕನ್ನಡಕ್ಕೆ ತೆಗಿಯೋಕ್ಕೆ ಕುರಸಿತಮ್ಮ ಸೊಸೆ ಇಷ್ಟ ಇರಲ್ಲ. ಆದರೆ ನಮ್ಮ ಕರಿಬಸಯ್ಯನ ಅವ್ರಿಗೆ ಏನಂದರೆ ಸಿನಿಮಾ ಮಾಡಿದ್ರೆ ಯಶಸ್ವಿ ಆಗಬೇಕಲ್ಲ, ಖಂಡಿತ ಈ ಸಿನಿಮಾ ಯಶಸ್ವಿ ಆಗುತ್ತೆ ಅಂತ ತೆಗಿತಾರೆ. ಕೂರ ಸೀತಾರಾಮ ಶಾಸ್ತ್ರಿ ಹೇಳ್ತಾರೆ, ನಾನು ಒರಿಜಿನಲ್ನ ತದ್ರೂಪ ಮಾಡೋದು ಬೇಡ, ಇದನ್ನು ನಮ್ಮ ಜಾನಪದ ಸಾಹಿತ್ಯ ಗ್ರಾಮೀಣ ಸೊಗಡಿನ ಭಾಷೆ ಸೇರಿಸೋಣ ಅಂತೇಳಿ. ತಮಿಳು ಚಿತ್ರಕ್ಕಿಂತ ಕನ್ನಡ ಚಿತ್ರ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಎ ಪಿ ನಾಗರಾಜನ್ ಅಂತ ಕಥೆ ಬರೆದಿರು, ಅವರು ಆ್ಯಕ್ಚುಲಿ ಸಿನಿಮಾ ನೋಡಿ ಶಿವಾಜಿ ಗಣೇಶನಿಗೆ ಹೇಳಿದ್ರಂತೆ, ಕನ್ನಡ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಸೊಗಡು ಗ್ರಾಮೀಣ ಭಾಷೆ ಅಂದಾಗ ಶಿವಾಜಿ ಗಣೇಶನ್ ಪಾಪ ಸಿನಿಮಾ ನೋಡೋಕ್ಕಾಗಲ್ಲ. ಒಂದೆರಡು ಬಾರಿ ಸೆಟ್ ಬಂದು ಶೂಟಿಂಗ್ ನೋಡ್ಕೊಂಡು ಹೋಗಿರ್ತಾರೆ. ಇದು ಶಿವಾಜಿ ಗಣೇಶನ್ ಅಭಿನಯದ ಮೊಟ್ಟ ಮೊದಲ ಚಿತ್ರ ರಾಜ್ಕುಮಾರ್ ರೀಮೇಕ್ ಮಾಡಿದ್ದು. ಮುಂದೆ ಬಂದ ತಕ್ಷಣ ನಿಮಗೆ ಇವಾಗ ಕಣ್ತರ್ ನೋಡ್ ಬರುತ್ತೆ. ಕಣ್ತರ್ ನೋಡಿ ಆಕ್ಚುಲಿ ರೀಮೇಕ್ ಅಲ್ಲ, ಕಣ್ತರ್ ನೋಡಿಂದ ಬೇರೆ ಭಾಷೆಗೆ ತೆಗೆದಿದ್ದಾರೆ. ಮುಂದೆ ಮಾತಾಡ. ನೆಕ್ಸ್ಟ್ ಮಲ್ಲಿ ಮದುವೆ ನನ್ನ ಪ್ರಕಾರ. ಅದಕ್ಕೆ ಮುಂಚೆ ಗೌರಿ ಬರುತ್ತೆ, ಗೌರಿ ರಾಜ್ಕುಮಾರ್ 37ನೇ ಸಿನಿಮಾ. ಅದು ತೆಲುಗಿನಲ್ಲಿ ದಾಸಿ ಅಂತ ಸಿನಿಮಾ ಬಂದಿರುತ್ತೆ. ಎನ್ ಟಿ ರಾಮರಾವ್ ಮಾಡಿದ್ದು, ಲಕ್ಷ್ಮೀ ರಾಜ್ಯಂ ಅಂತ ಹೀರೋಯಿನ್ ಅವರೇ ಪ್ರೊಡ್ಯೂಸರು. ಅದು ಕನ್ನಡಕ್ಕೆ ತೆಗೆದಾಗ ಏನಂದ್ರೆ ಎಸ್ ಕೆ ಎಚ್ ಆರ್ ಅದಕ್ಕೆ ನಿರ್ದೇಶಕರು. ಮೊದಲನೇ ಸಿನಿಮಾ ಎಸ್ ಕೆ ಎಚ್ ಆರ್ ಹೇಳ್ತಾರೆ, ಮೊದಲನೇ ಸಿನಿಮಾ ರೀಮೇಕ್ ಆಗೋದು ಬೇಡ, ನಾನು ಒರಿಜಿನಲ್ ಸಿನಿಮಾ ಬೇಕು ಅಂದಾಗ ನನ್ನ ನಿರ್ದೇಶಕರು ಹೇಳ್ತಾರೆ ಇಲ್ಲಪ್ಪ ಇದನ್ನೇ ಮಾಡಬೇಕು ಅಂದಾಗ ಅವ್ರು ಹೇಳ್ತಾರೆ ನನಗೆ ಒಂದು ಅವಕಾಶ ಕೊಡಿ, ಸಿನಿಮಾ ನೋಡ್ತೀನಿ, ಕತೆ ಬದಲಾವಣೆಗೆ ಒಂದು ಅವಕಾಶ ಮಾಡಿಕೊಡಿ ಅಂತಾರೆ. ಕತೆ ಬದಲಾವಣೆ ಅಂದರೆ ಏನು? ತೆಲುಗು ಚಿತ್ರರಂಗದಲ್ಲಿ ಏನಾಗಿರುತ್ತೆ, ಸಿನಿಮಾ ಮೊದಲನೇ ಹೆಂಡತಿನ ಓಡಿಸ್ಬಿಟ್ಟಿರ್ತಾರೆ ಅನುಮಾನಪಟ್ಟು, ಎರಡನೇ ಮದುವೆ ಆಗ್ತಾರೆ ನಾಯಕ, ಅವಳೇನು ಮಾಡ್ತಾಳೆ ಇನ್ನೊಬ್ಬನ ಜೊತೆ ಓಡೋಗ್ಬಿಡ್ತಾಳೆ. ಎಸ್ ಕೆ ಸರ್ ಹೇಳ್ತಾರೆ, ಈ ಕಾಲಘಟ್ಟದಲ್ಲಿ 60ನೇ ದಶಕದಲ್ಲಿ ಗಂಡನ ಬಿಟ್ಟು ಹೆಂಡತಿ ಓಡೋದು ಜನ ಒಪ್ಕೊಳ್ಳೋದು ಕಷ್ಟ, ಹಾಗೆ ನಾನು ಎರಡನೇ ಹೆಂಡತಿ ರೋಲ್ ಕ್ಯಾನ್ಸಲ್ ಮಾಡ್ತೀನಿ ಅಂತೇಳಿ ಚಿತ್ರಕಥೆ ಬದಲಾವಣೆ ಮಾಡಿ ಮಾಡ್ತಾರೆ. ಹಾಗಾಗಿ ಗೌರಿ ದಾಸಿ ಚಿತ್ರದ ರೀಮೇಕ್ಸ್. ಆಮೇಲೆ ಮಲ್ಲಿ ಮದುವೆ ಬರುತ್ತೆ, ಇದು ವೇಲೈಕಾರಿ ಅಂತ, ಅಣ್ಣಾದೊರೆ ಅಂತ ನಿಮ್ಗೆ ಗೊತ್ತಿರೋ ಮುಖ್ಯಮಂತ್ರಿ ಆಗಿದ್ದವರು ಅವ್ರ ಕಥೆ. ಆದರೆ ಮೂಲ ಚಿತ್ರದಲ್ಲಿ ಏನಾಗುತ್ತೆ ಅಂದರೆ ನಾಯಕ ದೇವ್ರನ್ನ ನಿಂದನೆ ಮಾಡ್ತಾನೆ, ನಿಂದನೆ ಮಾಡಿ ಸಿಕ್ಕಾಬಿಟ್ಟು ದೇವ್ರನ್ನ ಬೈತಾನೆ. ಆಗ ಭಕ್ತಾದಿಗಳು ಸಿಟ್ಟು ಬಂದು ಅವ್ನ ಅಟ್ಟಿಸ್ಕೊಂಡು ಹೋಗ್ತಾರೆ. ಕನ್ನಡದಲ್ಲಿ ಏನು ಮಾಡೋದು ಅಂದರೆ ದೇವ್ರನ್ನ ನಿಂದನೆ ಮಾಡಿದ್ರೆ ಜನ ಒಪ್ಪಲ್ಲ, ಇಲ್ಲಿ ಜನನೇ ಬೇರೆ ಇಲ್ಲ ಸರ್. ಹಾಗಾಗಿ ದೇವ್ರನ್ನ ನಿಂದನೆ ಮಾಡಿ ಅವನ ಕ್ಷಮಾಪಣೆ ಕೇಳ್ತಾನೆ, ನಾನು ಮಾಡಿ ತಪ್ಪಾಯಿತು, ನೀನು ಯಾರನ್ನ ಕಾಪಾಡಬೇಕು ಅಂತ ನಿಂಗೆ ಗೊತ್ತಿದೆ ಅಂತ ಹೇಳಿ ಆಮೇಲೆ ಇವನು ಸಾವುಕಾರನ ಕೊಲೆ ಮಾಡೋಕ್ಕೆ ಹೋದಾಗ ಅಟ್ಟಿಸ್ಕೊಂಡು ಹೋಗ್ತಾರೆ. ಈ ಥರ ಕಥೆ ಬದಲಾವಣೆ ಮಾಡ್ತಾರೆ. ಇದಾಗುತ್ತೆ ಸರ್. ಇದಾದ್ಮೇಲೆ ನಿಮಗೆ ಬರೋದು ಅನ್ನಪೂರ್ಣ. ನನ್ನ ಪ್ರಕಾರ ಅನ್ನಪೂರ್ಣ. ಸಂತ ತುಕಾರಾಮ್ ಬಗ್ಗೆ ಏನು ಹೇಳ್ತೀರಿ? ಸಂತ ತುಕಾರಾಮ್ ಮರಾಠಿ ಪಿಕ್ಚರು, ಅದೇ ವಿಷ್ಣುಕಾಂತ್ ಪಗ್ನೀಸ್ ಮಾಡಿದ್ದು. ನೀವು ನೇಡೋದ ನಮ್ಮ ಮೂಲ ಚಿತ್ರ ನೋಡಿದ್ರೆ ಯಥಾವತ್ ಈ ಮರಾಠಿ ಸಿನಿಮಾ ಏನಿದೆಯೋ ಸೇಮ್ ಕನ್ನಡ ಸಿನಿಮಾ ಇದೆ, ಸೀನ್ ಟು ಸೀನ್ ಅದೇ ಇದೆ. ಅವಾಗ ಅದನ್ನು ರೀಮೇಕ್ ಅಂತ ಕೆಲವರು ಹೇಳ್ತಾರೆ. ನಾನು ಹೇಳಿದ್ನ ಪೌರಾಣಿಕ ಭಕ್ತಿ ಪ್ರಧಾನ ರೀಮೇಕ್ ಅಲ್ಲ ಅಂತಾರೆ. ಪೌರಾಣಿಕ ಆದ್ರೂ ನಿಮ್ಮ ಕತೆ ಒರಿಜಿನಲ್ ಆದರೆ ಅದು ಬೇರೆ. ನೀವು ಇನ್ನೊಂದು ಸೈಲಿ ಇನ್ನೊಂದು ಗಮನಿಸ್ಬೇಕು, ಆ ಸಿನಿಮಾ ಸಂಗೀತಕ್ಕೆ ವಿಜಯ ಭಾಸ್ಕರ್ಗೆ ಶ್ರೇಷ್ಠ ಸಂಗೀತ ನಿರ್ದೇಶಕ ಅಂತ ಪ್ರಶಸ್ತಿ ಕೊಡ್ತಾರೆ. ಅಲ್ಲ ವ್ಯತ್ಯಾಸ ಆಮೇಲೆ, ಮೂಲ ಚೆನ್ನಾಗಿತ್ತು ರೀಮೇಕ್ ಚೆನ್ನಾಗಿತ್ತು ಅದಾದ್ಮೇಲೆ. ಅಲ್ಲ ಒರಿಜಿನಲ್ ರಾಗ ಸಂಯೋಜನೆ ಇದೆ. ನೀವು ಜೈತು ಜಯವಿಟ್ಟಲ್ಲ ಆ್ಯಕ್ಚುಲಿ ಹಾಡೇ ಬರೆದಿರಲ್ಲ, ಮರಾಠಿ ಹಾಡು ಹಾಕ್ಬಿಟ್ಟು ರಾಜ್ಕುಮಾರ್ ಆ್ಯಕ್ಟ್ ಮಾಡಿರ್ತಾರೆ, ಹೌದು, ಆಮೇಲೆ ಹಾಡು ಬರೆಯೋದು. ಆ ಲಿಪ್ ಮೂಮೆಂಟು ಮರಾಠಿ ಹಾಡಿಗೆ ಲಿಪ್ ಮೂಮೆಂಟ್ ಕೊಟ್ಟಿದ್ದು ಕನ್ನಡಕ್ಕೆ ಅಡ್ಜಸ್ಟ್ ಮಾಡ್ಕೋತಾರೆ ಮಾಡ್ತಾರೆ. ಇದು ನಿಮ್ಮ ಅರ್ಥದಲ್ಲಿ ಅದು ರೀಮೇಕ್. ನೆಕ್ಸ್ಟ್ ಅನ್ನಪೂರ್ಣ ಬರುತ್ತೆ. ಅವಳು ಯಾರದು? ಶಿವಾಜಿ ಗಣೇಶನ್ ಪಂಡ್ರಿಬಾಯಿ ಮಾಡಿರ್ತಾರೆ. ಕನ್ನಡದಲ್ಲಿ ಮಾಡಿದಾಗ ಅಷ್ಟೊತ್ತಿಗೆ ರಾಜ್ಕುಮಾರ್ ಜನಪ್ರಿಯರಾಗಿರ್ತಾರಲ್ವ, ಇವ್ರನ್ನ ತಂದೆ ಪಾಠ ಕೊಟ್ಟರೆ ಜನ, ಯಾಕಂದ್ರೆ ಭೂದಾನ ಯಶಸ್ವಿ ಆಗಿರಲ್ಲ. ಹಾಗಾಗಿ ಪಂಡ್ರಿಬಾಯಿ ಹೇಳ್ತಾರೆ ರಾಜ್ಕುಮಾರ್ಗೆ ರೋಲ್ ಕೊಟ್ಟರೆ ಯಶಸ್ವಿ ಆಗಲ್ಲ ಅಂದ್ಬಿಟ್ಟು ಅಶ್ವಥ್ನ ಕರ್ಕೊಂಡ್ಬರ್ತಾರೆ. ಆಮೇಲೆ ಮಗನ ಪಾತ್ರಕ್ಕೆ ಉದಯ ಕರ್ಕೊಂಡ್ಬಂದು ಆಮೇಲೆ ನಿಮಗೆ ಗೊತ್ತಿದೆ ಕೊನೆ ಹಂತದಲ್ಲಿ ರಾಜ್ಕುಮಾರ್ ಮಾಡ್ತಾರೆ. ಇದಾಗಿ ಅವಳೆ ಆ ಫಿಲಮ್ ಅನ್ನಪೂರ್ಣ ಆಗಿ ಬರುತ್ತೆ. ಮುಂದಿನ ಸಿನಿಮಾ ಮುರಿಯದ ಮನೆ ಅದು ತಮಿಳ್ನಲ್ಲಿ ಭಾಗಪಿರುವಿನ ಭಾಗಪಿರುವಾಣಿ ಅದು ಭೀಮ್ ಸಿಂಗ್ ಅವರು ತೆಗೆದಿದ್ದ ಚಿತ್ರ. ಆಮೇಲೆ ಈ ಇದು ಒಂದು ವಿಚಿತ್ರ ಏನಂದರೆ ಶಿವಾಜಿ ಗಣೇಶನ್ ಮಾಡಿ ಸಿನಿಮಾ ತೆಲುಗು ರೀಮೇಕ್ ಆಗುತ್ತೆ, ಕನ್ನಡಕ್ಕಾಗುತ್ತೆ, ಹಿಂದಿಗಾಗುತ್ತೆ.
ನಾಲ್ಕು ಭಾಷೆಗಾಗುತ್ತೆ, ಇಲ್ಲೊಂದು ವ್ಯತ್ಯಾಸ ಏನಿಲ್ಲ ಸರ್. ತೆಲುಗಿನಲ್ಲಿ ಎನ್ ಟಿ ರಾಮನ್ ಮಾಡ್ತಾರೆ, ಕನ್ನಡದಲ್ಲಿ ರಾಜ್ಕುಮಾರ್ ಮಾಡ್ತಾರೆ, ಹಿಂದಿನಲ್ಲಿ ಸುನಿಲ್ ದತ್ ಮಾಡ್ತಾರೆ, ಇದು ಕಾಂತಾನ್ ಅಂತ ಹಿಂದಿಯಲ್ಲಿ ಮಾಡ್ತಾರೆ, ಕಲಸಿ ಉಂಟೆ ಕರೆದು ಸುಖಮ್ ಅಂತ ತೆಲುಗಲ್ಲಿ ಮಾಡ್ತಾರೆ, ಮುರಿಯದ ಮನೆ ಕನ್ನಡದಲ್ಲಿ ಮಾಡ್ತಾರೆ. ಈ ಮೂರು ಸಿನಿಮಾ ಒಂದೇ ವ್ಯತ್ಯಾಸ ಅಂದರೆ ಅಲ್ಲೆಲ್ಲ ಈ ಬಾಲಕೃಷ್ಣನ್ ರೋಲ್ನ ಏನು ಮಾಡ್ತಾರೆ, ಇಲ್ಲ ಅತ್ತೆ ಮಗ ಮಾಡ್ತಾರೆ, ಅಣ್ಣನ ಮಗ ಮಾಡ್ತಾರೆ ಪಾಪಮ್ಮಗೆ, ಅಲ್ಲೆಲ್ಲ ಅಣ್ಣನ್ನೇ ಮಾಡ್ತಾರೆ. ಎಮ್ ಆರ್ ಆದ ಆ್ಯಕ್ಟಿಂಗ್ ಏನಿತ್ತು ಎಲ್ಲ ಭಾಷೆಯವರು ಕಾಪಿ ಮಾಡಿದ್ದಾರೆ, ಕಾಪಿ ಮಾಡಿದ್ದಾರೆ. ಇದೇ ಸಿನಿಮಾ ತೆಗಿಯೋಕೆ ತೋರಿಸೋರಂತೆ, ರಾಜ್ಕುಮಾರ್ ನೋಡ್ತಾ ಇರಲಿಲ್ಲ. ಎಲ್ಲ ರೀಮೇಕ್ ಮಾಡುವಾಗ ರಾಜ್ಕುಮಾರ್ ಏನು ಹೇಳೋರು ಅಂದರೆ, ಕೆಲವು ಡೈರೆಕ್ಟರ್ಸ್ ಹಿಂಗೆ ಮಾಡಿ ಅನ್ನೋರಂತೆ, ರಾಜ್ಕುಮಾರ್ ಹೇಳೋರಂತೆ ನನಗೆ ಕತೆ ಕೊಡಿ, ಸನ್ನಿವೇಶ ಕೊಡಿ, ನಾನು ನನ್ನ ಆ್ಯಕ್ಟಿಂಗ್ ಮಾಡ್ತೀನಿ. ಈ ಕೆಲ ಇವಾಗ ಎನ್ ಟಿ ರಾಮರವರೆಲ್ಲ ನೋಡಿಬೇಕು, ಶಿವಾಜಿ ಗಣೇಶನ್ನ ಕೈ ಹಿಂಗೆ ಕೈ ಹಿಂಗೆ ಮಾಡಿದ್ರೆ ಅವ್ರಂಗೆ ಮಾಡ್ತಾರೆ, ಅವರು ಎಂಟು ಸಿಗರೇಟ್ ಸಿದ್ದು ಇವರು ಎಂಟು ಸಿಗರೇಟ್ ಸೇರ್ತಾರೆ ಎತ್ತಾವತ್ತು. ಒಂದು ಸಿನಿಮಾದಲ್ಲಿ ಹಿಂಗೆ ರಾಜ್ಕುಮಾರ್ ಮೆಟ್ಲಿಂದ ಹೇಳ್ಕೊಂಬರ್ತಾರೆ, ಬಹುಶಃ ಭಾಳ ಬಂಧನ ಇರಬೇಕು. ಶಿವರಾಮ್ ಹೇಳೋದಂತೆ ನೀವು ಅಲ್ಲಿ ಎಡವಬೇಕು ಅಂತ, ರಾಜ್ಕುಮಾರ್ ಕೇಳಿದ್ರು ಯಾಕೆ ಅಲ್ಲಿ ಶಿವಾಜಿ ಗಣೇಶನ್ ಎಡವಿದ್ದಾರೆ, ಅಲ್ಲಿ ಅವರೇನೋ ಓಡ್ ಬರುವಾಗ ಎಡವಿದ್ರೆ ನಾನೇ ಕೆಡವ್ರಿ, ಎಡು ಏನೋ ಗಾಯ ಆಗಿ ನನಗೇನೋ ಟ್ರೀಟ್ಮೆಂಟ್ ಕೊಡೋದ್ರೆ ಎಡು ಅನ್ನೋ, ಸುಮ್ಮ ಸುಮ್ಮನೆ ನಾನೇ ಕೆಡವ್ರಿ. ಈ ಥರ ಕಥೆಯಲ್ಲಿ ಅಗತ್ಯ ಇದ್ದರೆ ಎಡಬೇಕಾದಂಥ ಅಗತ್ಯ ಇದ್ದರೆ ಎಡೋಣ. ಆಮೇಲೆ ಅವ್ರು ರಾಜ್ಕುಮಾರ್ ಹೇಳೋರು ರೀಮೇಕ್ ಮಾಡುವಾಗ ಮೂಲದಲ್ಲಿ ಏನೋ ತಪ್ಪಿದ್ರೆ ತಿದ್ದಬೇಕು, ಆ ತಪ್ಪನ್ನ ಹಂಗೆ ಉಳಿಸ್ಕೋಬಾರ್ದು ಅಂತ ಹೇಳೋರು. ಮುಂದೆ ಬರೋ ಸಿನಿಮಾ ವಾತ್ಸಲ್ಯ, ವಾತ್ಸಲ್ಯ ಅದು ಆ್ಯಕ್ಚುಲಿ ಮರಾಠಿ ಕೊಟ್ಟಾರ್ಕರ್ ಅಂತ ಒಬ್ಬರು, ಅವ್ರ ಕತೆ. ಅವ್ರ ಸಿನಿಮಾ ತೆಗಿಬೇಕಂತ ಹೋದಾಗ ಭೀಮ್ ಸಿಂಗ್ ಮಲಯಾಳದಲ್ಲಿ ಬೇಡ, ತಮಿಳಿನಲ್ಲಿ ತೆಗಿರಂತ ಪಾಶ್ಮಲ್ಲರ್ ಪಾಶಮಲ್ಲ. ಅದೇ ನೋಡಿ ಮತ್ತೆ ಹೇಳಿದೆ, ಎನ್ ಟಿ ಅವರು ರಕ್ತ ಸಂಬಂಧಮ್ ಅಂತ ಮಾಡ್ತಾರೆ, ಕನ್ನಡದಲ್ಲಿ ವಾತ್ಸಲ್ಯ ಆಗುತ್ತೆ. ಇದು ಅವರು ಮಾಡಿದ ಪಿಕ್ಚರು. ಅದಾದ ಮೇಲೆ ಈ ಪಿಕ್ಚರ್ ಅಂದರೆ ನಿಮಗೆ ನನ್ನ ಪ್ರಕಾರ ಮನಸ್ಸಿದ್ದ ಮಾರ್ಗ ಬರ್ತದೆ. ಮದುವೆ ಮಾಡಿ ನೋಡು, ಸರಿ ಮದುವೆ ಮಾಡಿ ನೋಡಿ ಬರುತ್ತೆ. ಅದು ಪೆಳ್ಳಿ ಚೇಸಿ ಎನ್ ಟಿ ರಾಮರಾವ್ ಪಿಕ್ಚರ್, ಅದು ಫಸ್ಟ್ ಟೈಮ್ ಎನ್ ಟಿ ರಾಮರಾವ್ ಫಿಲಮ್ ರೀಮೇಕ್ ಮಾಡಿದ್ದು ರಾಜ್ಕುಮಾರ್ ಅವರು ಫಸ್ಟ್ ಟೈಮ್. ಅಲ್ಲಿವರೆಗೂ ಜಾಸ್ತಿ ಅವರು ಶಿವಾಜಿ ಗಣೇಶ ಶಿವಾಜಿ ಮಾಡಿರ್ತಾರೆ, ಅದ್ರ ಎನ್ ಟಿ ರಾಮರಾವ್ ಮಾಡಿರಲ್ಲ. ನೋಡಿ ರಾಜ್ಕುಮಾರ್ ನಾಗೇಶ್ವರ ಯಾವುದು ರೀಮೇಕ್ ಮಾಡಿಲ್ಲ. ಹೌದು, ಎನ್ ಟಿ ರಾಮರಾವ್ ಇದೊಂದು ಮಾಡ್ತಾರೆ, ಮಾಡ್ತಾರೆ. ಈ ಪೆಳ್ಳಿ ಚೇಸಿ ತೋಡು ಕನ್ನಡದಲ್ಲಿ ಮದುವೆ ಮಾಡಿ ನೋಡು ಆಗುತ್ತೆ, ಅದು ಸೂಪರ್, ಅದು ಪ್ರಶಸ್ತಿ ಕೂಡ ಬರುತ್ತೆ. ಹೌದು ಹೌದು, ಆ್ಯಕ್ಚುಲಿ ರೀಮೇಕ್ ಸಿನಿಮಾಗೆ ಪ್ರಶಸ್ತಿ ಕೊಡಲ್ಲ ಅಂತ ಒಂದು ನಿಯಮ ಇದೆ, ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ, ಯಾಕಂದರೆ ಆ ಕಮಿಟಿಲಿ ಇದ್ದವರು ಎಲ್ಲ ತೆರನವರಂತೆ. ಅದಾದಮೇಲೆ ನನ್ನ ಪ್ರಕಾರ ಮನಸ್ಸಿದ್ದರೆ ಮಾರ್ಗ ಬರ್ತಾರೆ. ಇಲ್ಲ, ಬಾಲನಾಗಮ್ಮ, ಬಾಲನಾಗಮ್ಮ ರೀಮೇಕ್ ಅಂತೀರ ಸರ್? ಬಾಲನಾಗಮ್ಮ ತೆಲುಗು ತಮಿಳಲ್ಲಿ ಬಂದಿತ್ತು, ಬಂದಿತ್ತು, ಬಟ್ ನಾನು ನೋಡ್ದಂಗೆ ಕನ್ನಡ ಸ್ಕ್ರೀನ್ ಪ್ಲೇ ಬೇರೆ ದಾಖಲೆಗಳಲ್ಲಿ ರೀಮೇಕ್ ಅಂತ. ಅದೇ ನನಗೆ ಇದೊಂದು ವ್ಯತ್ಯಾಸ ಇದೆ ಸರ್, ಬಾಲನಾಗಮ್ಮ ಇವಾಗ ನೀವು ಹೇಳಿದ್ರೆ ರಾಮಾನ್ಯ ಇದ್ದ ಸತ್ಯ ಹರಿಶ್ಚಂದ್ರ ಇವೆಲ್ಲ ನಾನು ನೋಡಿದಾಗ ಈ ರೀಮೇಕ್ ಅನ್ಬೇಕೋ ಬೇಡೋ ಅಂತ ಗೊತ್ತಾಗಲ್ಲ. ಅದಾದ ಮೇಲೆ ನಿಮಗೆ ಮನಸ್ಸಿದ್ದರೆ ಮನಸ್ಸಿದ್ದರೆ ಮಾರ್ಗ ಶಭಾಷ್ ರಾಮುಡು, ಶಭಾಷ್ ರಾಮುಡು, ಶಭಾಷ್ ರಾಮುಡು ತೆಲುಗಲ್ಲಿ ತಯಾರಿಸಿರ್ತಾರೆ, ಅದು ಕನ್ನಡ ಎಮರಿಟವ್ರಿಗೆ ಇಷ್ಟ ಆಗಲ್ಲ. ಅದು ಮುಂದೆ ಒಂದು ಕಾದಂಬರಿ ತೆಗಿತೀನಿ ಬಿಟ್ಟಿದ್ದಕ್ಕೋಸ್ಕರ ಅವರು ಇದಂದ್ರೆ ನಿಮ್ಗೆ ಬರೋದು ಮನಸ್ಸಾಕ್ಷಿ. ಎಂ ಜಿ ಆರ್ ತಿರುಡಾದ ಸಿನಿಮಾ ಇದು, ಫಸ್ಟ್ ಟೈಮ್ ಎಂ ಜಿ ಆರ್ದು ರಾಜ್ಕುಮಾರ್, ಫಸ್ಟ್ ಆ್ಯಂಡ್ ಲಾಸ್ಟ್ ಟೈಮ್, ಅದೊಂದೇ ಅವ್ರು ಫಸ್ಟ್ ಆ್ಯಂಡ್ ಲಾಸ್ಟ್ ಒಂದೇ ಅವ್ರು ಆಸೆ ಪಟ್ಟು ಮಾಡಿಸಿದ್ದು. ಈ ಸಿನಿಮಾ ಅಂದ್ಮೇಲೆ ರಾಜ್ಕುಮಾರ್ ಸಿನಿಮಾದಲ್ಲಿ ರಾಜ್ಕುಮಾರ್ ಒಂದು ತಮಿಳ್ ಡೈಲಾಗ್ ಮಾತಾಡ್ತಾರೆ. ಹೌದು, ಅದಕ್ಕೂ ಜನ ಮಗಳಿಗೆ ತೆರೀಮೋ ಅಂತ ಅಡ್ರೆಸ್ ಕೇಳಕ್ಕೆ ಒಂದು ಸಂಚಿಕೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದೆ. ಎಷ್ಟು ಕನ್ನಡ ಪ್ರೇಮ ಇತ್ತು ಅವತ್ತು ಅಂದರೆ, ಹಿಂಗೆ ಶೇಖರ್ ಅಂಡ್ ಕಂಪನಿ ಹೆಂಗೆ ಇರುತ್ತೆ ತೆರೀಮೋ ಅಂದಾಗ ಥಿಯೇಟ್ರಲ್ಲಿ ಹೋಯ್ ಅಂತ ಕಟ್ ಮಾಡಬೇಕು ಅಂತ. ಅಂದರೆ ರಾಜ್ಕುಮಾರ್ ಸಿನಿಮಾದಲ್ಲಿ ಕೂಡ ಪಾತ್ರದಲ್ಲಿ ಒಂದು ತಮಿಳು ಡೈಲಾಗ್ ಮಾತಾಡಬಾರ್ದು ಅಷ್ಟು. ಆ ರೀತಿ ತಮಿಳು ಕನ್ನಡ ತಮಿಳು ಮಾತಾಡಕ್ಕೆ ಬಿಡ್ತಾರೆ. ಅದಕ್ಕೆ ನಿಮಗೆ ಇದ್ರದ್ದು ಒಂದು ಹಾಡಿದೆಯಲ್ಲ ಅಮ್ಮ ಸಿನಿಮಾದಲ್ಲಿ ಒಂದು ಹಾಡಿದೆಯಲ್ಲ, ಇದಾದ್ಮೇಲೆ ಬರೋ ಸಿನಿಮಾ ನಂಗೆ ರೌಡಿ ರಂಗಣ್ಣ ಸರ್, ಬೆಂಗಳೂರು ಮೇಲ್. ಬೆಂಗಳೂರು ಮೇಲ್ ಆಕ್ಚುಲಿ ಮರಾಠಿ, ಆಕ್ಚುಲಿ ಬೆಂಗಳೂರು ಮೇಲೆ ಏನಾಗಿದೆ ಅಂತ ಗೊತ್ತಾ ಸರ್? ತ್ರಿವೇಂದ್ರಂ ಎಕ್ಸ್ಪ್ರೆಸ್ ಅಲ್ಲ, ಬೆಂಗಳೂರಿನಲ್ಲಿ ಏನಾಗಿದೆ ಗೊತ್ತಾ, ಒಟ್ಟಿಗೆ ಶುರು ಮಾಡಿದ್ರು. ನಾನು ಯಾಕೆ ರೀಮೇಕ್ ಅನ್ನೋದು, ಒಟ್ಟಿಗೆ ಶುರು ಮಾಡಿದ್ರು. ಶುರು ಮಾಡಿದಾಗ ಏನಂದ್ರೆ ತೆಲುಗು ತಮಿಳು ಎಲ್ಲ ಕಡೆ ನಾಲ್ಕು ಭಾಷೆಲಿ, ಅವಾಗ ಏನಾಯ್ತು ಅಂದ್ರೆ ಫಸ್ಟ್ ಸಿನಿಮಾ ಯಾಕೆ ಬರುತ್ತೆ ಅಂದ್ರೆ ಫಸ್ಟ್ ಮಲಯಾಳಂ ಮುಗಿಸ್ಬಿಟ್ರು, ಮುಗಿಸಿ ಬಿಡುಗಡೆ ಆದಮೇಲೆ ಇದು ಬಿಡುಗಡೆ ಆಗಿದೆ. ಕೊಟ್ಟಾರ್ಕರ್ ಅವ್ರದ್ದು, ಕೊಟ್ಟಾರ್ಕರ್ ಅವ್ರದ್ದೇ ಕತೆ, ಅದ್ರಲ್ಲಿ ಪ್ರೇಮ್ ನಸೀರ್ ಮಾಡಿದ್ರು. ಅವ್ರು ಕೊಟ್ಟಾರ್ಕರ್ ಆಕ್ಟಿಂಗು ಮಾಡಿದ್ರು, ಆಕ್ಟಿಂಗ್ ಕೊಟ್ಟಾರ್ ಪ್ರೇಮ್ ನಸೀರ್ ಮಾಡಿದ್ರು. ಆ್ಯಕ್ಚುಲಿ ಪ್ರೇಮ್ ನಸೀರ್ ನೋಡಿ ನೀವು, ಸಿ ಡಿ ತಿರುಗ್ತಾನೇ ಇಲ್ಲ, ಮಾಮೂಲಿ ಸಾಮಾಜಿಕ ಥರ ಮಾಡಿದ್ದಾರೆ. ಹಾಗಾಗಿ ಇದು ಬೆಂಗಳೂರು ಮೇಲೆ ನೀವು ರೀಮೇಕ್ ಒಂದಿದ್ದಾರೆ, ರೀಮೇಕೆ ಸರ್ ಸ್ವಲ್ಪ ಲೇಟ್. ನೀವು ಹೇಳಿದ್ದು ರೌಡಿ ರೌಡಿ ರಂಗಣ್ಣ, ಅದು ತಾಯಿ ಪೀರಂದಾಳ್ ಬಳಿ ಪೀರ್ಕೊಂಬಂತ, ಆ್ಯಕ್ಚುಲಿ ಅದು ನಮ್ಮ ಎ ಕೆ ವೀರನ್ ಕಣ್ತರ ನೋಡ್ತಾಗಿದ್ರಲ್ಲ ಅವ್ರ ಕತೆ ಅದು. ಅದು ಆ್ಯಕ್ಚುಲಿ ಆಮೇಲೆ ಮಂಚಿ ಮನಸ್ಸಿಗೂ ಮಂಚಿ ರೋಜಲು ಅಂತ ತೆಲುಗಿನಲ್ಲಿ ಬಂತು, ಆಮೇಲೆ ಹಿಂದಿಲೂ ಬಂತು. ಧರಣಿಕಿ ಗಿರಿಬಾರಮ್ಮ ಅಂತ ಅದು ಹಾಡು ಇದೆ, ಆಮೇಲೆ ಹಿಂದಿಲೂ ಬಂತು ಈ ಸಿನಿಮಾ ರೌಡಿ ರಂಗಣ್ಣ, ಅದು ರಾಮಮೂರ್ತಿಯವರು ತೆಗೆದಿದ್ದು. ಇದಾದ್ಮೇಲೆ ನಿಮಗೆ ಚಿಕ್ಕಮ್ಮ, ಚಿಕ್ಕಮ್ಮ ಅದು ಪಿನ್ನಿ ಚಿತ್ತಿ 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 ಫಸ್ಟ್ ಚಿತ್ತಿ ಆಮೇಲೆ ಪಿನ್ನಿ. ನೋಡಿ ಎಲ್ಲ ಮೂರು ಭಾಷೆ ಹಿಂದಿಲೂ ತೆಗೆದಿದ್ದಾರೆ, ಹಿಂದಿಲೂ ಎಲ್ಲ ನಾಲ್ಕು ಭಾಷೆಯಲ್ಲಿ ತೆಗೆದಿದ್ದಾರೆ. ಇಲ್ಲಿ ಹೀರೋ ಬಾಲಕೃಷ್ಣ, ರಾಜ್ಕುಮಾರ್ ಅವರು ಒಂದು ಸೌಹಾರ್ದತೆಗೋಸ್ಕರ ಮಾಡಿ ಸಿನಿಮಾ ಚಿಕ್ಕಮ್ಮ. ಅದಾದ್ಮೇಲೆ ನಿಮಗೆ ಭಾಳ ಬಂಧನ,
ಭಾಳ ಆಗಲೇ ಹೇಳಿದ್ನಲ್ಲ ಪಡಿಕಾದ ಮೇಲೆ ಸಂಪತ್ ಇದು ನಮ್ಮ ಎಸ್ ವಿ ರಂಗರಾವ್ಗೋಸ್ಕರ ಮಾಡಿದ್ದು ಭಾಳ ಬಂಧನ ಸಿನಿಮಾ ಬಂತು. ಇದಾದ ಮೇಲೆ ನನ್ನ ಪ್ರಕಾರ ಬಂಗಾರದ ಪಂಜರ, ಬಂಗಾರ ಪಂಜರ ಏಕ್ ದಿನ ಕಾ ಸದಾಶಿವ್ ಅಂತ, ಏಕ್ ದಾ ಜೀವ್ ಸದಾಶಿವ್, ಅದು ಒರಿಜಿನಲ್ ಥರ ಇಲ್ಲ ಅಂತಾರೆ ಬದಲಾವಣೆ. ಒರಿಜಿನಲ್ಗಿಂತಲೂ ಅಂದರೆ ಇಲ್ಲಿ ರೀಮೇಕಲ್ಲಿ ಒಂದು ಗಮನಿಸ್ಬೇಕು ನಾವು, ರಾಜ್ಕುಮಾರ್ ಅವರ ಎಲ್ಲ ರೀಮೇಕ್ ಚಿತ್ರಗಳನ್ನು ನೋಡ್ಕೊಂಬನ್ನಿ ನೀವು. ಯಾಕೆ ರಾಜ್ಕುಮಾರ್ ಅವರ ರೀಮೇಕ್ ಚಿತ್ರಗಳು ಭಿನ್ನ ಅಂದರೆ, ಅವರು ಮೂಲದ ಕಥೆಯನ್ನು ಮಾತ್ರ ಇಟ್ಕೋತಾ ಇದ್ರು. ಸನ್ನಿವೇಶ ನೀವು ಅಣ್ಣ ತಂಗಿಯಿಂದ ಹಿಡಿದು ಬಂಗಾರದ ಪಂಜರದವರೆಗೂ ನೋಡಿದ್ರೆ ಆ ಕನ್ನಡದ ಸೊಗಡು ಇರೋದು, ಅಥವಾ ಇಲ್ಲಿನ ಒಂದು ಮಣ್ಣಿನ ವಾಸನೆ ಅದರಲ್ಲಿ ಇರೋದು. ಇಲ್ಲಿಗೆ ಇಲ್ಲಿ ಸಂಸ್ಕೃತಿಗೆ ಹೇಗೆ ಬೇಕೋ ಹಾಗೆ ಮಾಡೋರು, ಅಲ್ಲಿ ಥರ ಅವ್ರು ಯಾವ ರೀತಿ ಡ್ರೆಸ್ ಹಾಕಿದಾರೋ ಅದೇ ಥರ ಡ್ರೆಸ್ಸು ಅದೇ ಥರ ಸೀನು ಅದನ್ನು ಕ್ರಿಯೇಟ್ ಮಾಡ್ತಾ ಇರಲಿಲ್ಲ. ಇಲ್ಲಿಯ ಇಲ್ಲಿಗೆ ತಕ್ಕನಾಗಿ ಮಾಡ್ತಾಯಿದ್ರು. ಆಮೇಲೆ ಸಾಹಿತ್ಯ ಬರೆಯುವಾಗ ಇಲ್ಲಿನ ಕನ್ನಡದ ಸೊಗಡನ್ನು ಅದರಲ್ಲಿ ಸೇರಿಸ್ತಾ ಇದ್ರು. ನಿಮಗೆ ಬಂಗಾರದ ಪಂಜರದಲ್ಲಿ ನಮ್ಮ ಕರ್ನಾಟಕದ ಒಂದು ದೊಡ್ಡ ಬಹುದೊಡ್ಡ ಸಮುದಾಯ ಕುರುಬ ಜನಾಂಗ ಅವರ ಬದುಕಿನ ಕಷ್ಟ ಕೋಟಲಗಳನ್ನೆಲ್ಲ ತೋರಿಸಿದ್ದಾರೆ. ಆಮೇಲೆ ಅಲ್ಲಿ ಆ ಬೀರೇಶ್ವರನ ಮೇಲೆ ಹಾಡು ಬೇರೆ ಇದೆ, ಅದೆಲ್ಲ ನೋಡಿದಾಗ ನಿಮಗೆ ಅದು ಮರಾಠಿ ಚಿತ್ರನೇ ಬೇರೆ ಕನ್ನಡ ಚಿತ್ರನೇ ಬೇರೆ ಆಗೋಗುತ್ತೆ. ರೀಮೇಕ್ ಅಂತ ಒಪ್ಕೋತೀನಿ ನಾನು, ಕತೆ ಕತೆ ಆದರೆ ಆ ರೀಮೇಕ್ನಲ್ಲಿ ಒಂದು ಸ್ವಂತಿಕೆ ಇದೆ, ಅದನ್ನು ನಾವು ಗಮನಿಸ್ತೀವಿ. ಯಥಾವತ್ತಾಗಿಲ್ಲ ಇಲ್ಲ ಇಲ್ಲ ಅಲ್ವಾ. ಆಮೇಲೆ ನಿಮಗೆ ಬೌದ್ಧರ್ಗೊಂಡು ಹಿಂದಿ ಚಿತ್ರ ರೀಮೇಕ್ ಗೊತ್ತಾ ಸರ್? ಇಲ್ಲ. ದಿಲೀಪ್ ಕುಮಾರ್ ಮಾಡಿದರು. ಯಾಕೆ ನಾನು ನೋಡಿದ್ದು ಸಿನಿಮಾ ಅದು ಒಂದು ವಿಶೇಷ ಅಂದರೆ ನಾಲ್ಕು ವರ್ಷ ಸಿನಿಮಾ ನೋಡಿದ್ದೀನಿ, ಯಾರು ರೀಮೇಕ್ ಸಿನಿಮಾಗೆ ಸ್ಟೋರಿ ಹಾಕಲ್ಲ. ಸ್ಟೋರಿ ಹಾಕ್ಬಿಟ್ಟು ಕಂಡುಹಿಡಿದ್ಬಿಡ್ತಾರೆ, ಕಂಡುಹಿಡಿದ್ಬಿಡ್ತಾರೆ, ಕಂಡುಹಿಡಿದ್ಬಿಡ್ತಾರೆ. ಸ್ಟೋರಿ ಹಾಕಲ್ಲ ನೋಡಿ, ಟೈಟಲ್ ಕಾರ್ಡ್ನಲ್ಲಿ ಕಥೆ ಅನ್ನೋದೇ ಇರಲ್ಲ. ಇರಲ್ಲ. ಆಮೇಲೆ ಇಂಥ ಕಾದಂಬರಿ ಆಧಾರಿತ ಅಂತ ದೊಡ್ಡದಾಗಿ ಹಾಕ್ತಾರೆ, ಇಂಥ ಚಿತ್ರದ ರೀಮೇಕ್ ಅಂತ ಯಾಕೆ ಹಾಕಲ್ಲ? ಯಾರು ಹಾಕಲ್ಲ. ಬೌದ್ಧರ್ಗಂಡು ಎಚ್ ವಿ ಸುಬ್ರಾವ್ ಅಂತ ಕತೆ ಬರೆದಿರೋದು, ಅದು ದಿಲೀಪ್ ಕುಮಾರ್ ಸಿನಿಮಾ ಇದೆ, ಬಹುಶಃ ಆನ್ ಅಂತ ಏನೋ ಸಿನಿಮಾ, ಅದು ಯಥಾವತ್ತಾಗಿದೆ ಸರ್. ಬೌದ್ಧರ್ಗಂಡು ನನ್ನ ಪ್ರಕಾರ ಅದು ರೀಮೇಕೆ. ಅದೇ ರಾಜ್ಕುಮಾರ್ ಗೊತ್ತಿಲ್ಲ ಎಚ್ ವಿ ಸುಬ್ರಾವ್ ಕತೆ ಅಂತ ಮಾಡಿದ್ದಾರೆ, ಯಾಕಂದ್ರೆ ಅವ್ರಿಗೆ ಇಷ್ಟೆಲ್ಲ ಎಲ್ಲಿ ಗೊತ್ತಿದೆ ಸರ್? ಅಧ್ಯಯನ ಮಾಡಿದಾಗ ನನಗೆ ಗೊತ್ತಾಗೋದು. ಅವಾಗೆಲ್ಲ ಈಗ ಥರ ವಿಕಿಪೀಡಿಯಲ್ಲಿ ಇತ್ತು. ಹೌದು. ಆಮೇಲೆ ನೆಕ್ಸ್ಟ್ ನೋಡಿ ಭಾಗ್ಯವಂತರು ಬರುತ್ತೆ. ನಿಮ್ಮ ಭಾಗ್ಯವಂತರ ಬಗ್ಗೆನೇ ರಾಜ್ಕುಮಾರ್ ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರ ಉದಯ ನೋಡಿ ಕತೆ ನೋಡಿ, ಟಿ ಉದಯಶಂಕರ್ ಅಂತಾರೆ. ಆ್ಯಕ್ಚುಲಿ ಇದು ಉದಯಶಂಕರ್ದಲ್ಲ, ಡಿ ಬಾಲಸುಬ್ರಹ್ಮಣ್ಯಂ ಕತೆ. ಹೌದು. ಸೇಮಿಳು ದೀರ್ಘ ಸುಮಂಗಲಿ ಅವರು 76 or 77 ಮುತ್ತುರಾಮನ್ ಅವರು. ಮುತ್ತುರಾಮನ್ ರಾಜ್ಕುಮಾರ್ ಗೊತ್ತಿಲ್ಲ, ಉದಯಶಂಕರ್ ಕತೆ ಅಂತ ನಂಬಿಸ್ಬಿಟ್ರು. ಅವ್ರು ರೀಮೇಕ್ ಅಷ್ಟೊತ್ತಿಗೆ ರಾಜ್ಕುಮಾರ್ ಅವರು ರೀಮೇಕ್ನಿಂದ ತುಂಬ ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರು. ಡಿಸೈಡ್ ಮಾಡ್ಬಿಟ್ಟಿದ್ರು. ಬಂಗಾರ ಪಂಜರ ಕೂಡ ಅವರು ಒಪ್ಕೊಳ್ತಾ ಇರಲಿಲ್ಲ, ಕತೆನ ಸಂಪೂರ್ಣ ಬದಲು ಮಾಡ್ತೀವಿ, ಇವರಿಗೆ ಕುರುಬ ಜನಾಂಗವೆಲ್ಲ ತೋರಿಸ್ತೀವಿ ಅಂತ ಒಪ್ಕೊಂಡ್ರು. ಕತೆ ಮಾತ್ರ ತೊಗೊಂಡಿದ್ದಕ್ಕೆ ಒಪ್ಕೊಂಡಿದ್ರು ಅಷ್ಟೇ. ಇನ್ನೂ ಒಂದು ಹೇಳಬೇಕು ಅಂದರೆ ನಿಮಗೆ ನೆಕ್ಸ್ಟ್ ಬಂತಲ್ಲ ಭಾಗ್ಯವಂತ, ಮಾ ಗೋಪಿ, ಅದಕ್ಕೆ ಮುಂಚೆ ಒಂದು ಗುಜರಾತಿ ಚಿತ್ರದ ಮೂಲ ಗುಜರಾತಿ, ಆದರೆ ಅಲ್ಲಿ ಕೂಡ ನಿಮಗೆ ಮಂತ್ರಾಲಯವನ್ನು ತೋರಿಸಿ ಅಲ್ಲಿ ಒಂದು ಗುರುರಾಯರ ಒಂದು ಒಬ್ಬ ಗುರುಗಳ ಪಾತ್ರ, ಒಂದು ಸ್ವಾಮಿಗಳ ಪಾತ್ರ, ಸನ್ಯಾಸಿ ಪಾತ್ರವನ್ನು ಸೇರಿಸಿ ಅಲ್ಲಿ ಇವರೇ ಹಾಡಿದ ಭಕ್ತಿಗೀತೆಯನ್ನು ಎಪಿಸೋಡ್ ಮಾಡಿ, ಒಟ್ಟಾರೆಯಾಗಿ ನಿಮಗೆ ಅದು ಭಾಗ್ಯವಂತ ಚಿತ್ರ ಬೇರೆನೆ ಆಗೋಯ್ತು. ಎಪಿಸೋಡ್ ಒರಿಜಿನಲ್ ಸಿನಿಮಾ ನಾನು ನೋಡಿದ್ದೀನಿ ಸರ್, ಅಲ್ಲಿ ಬಾಲಕೃಷ್ಣನ ಥರ ಇಲ್ಲ, ಇಲ್ಲಿ ಅಣ್ಣನ ತಮ್ಮನ ವಿಲನ್ ಇರ್ತಾನೆ, ಆ ಥರ ಮಾಡಿಬಿಟ್ಟಿದ್ದಾರೆ. ಕತೆ ಚೇಂಜ್ ಮಾಡಿದ್ದಾರೆ ಅಂದರೆ ಪೂರ್ತಿಯಾಗಿ ಬದಲಾವಣೆ ಮಾಡಿ ಹೊಂದಾಣಿಕೆ ಮಾಡಿದೆ. ನಾನು ಪುನೀತ್ ಒಂದು ಎಪಿಸೋಡ್ ಮಾಡಿದಾಗ ಹೇಳಿದ್ದೀವಿ ಭಾಗ್ಯವಂತ ಯಾವ ರೀತಿ ಚೇಂಜ್ ಆಯಿತು ಅಂತ ಮಾಡಿದ್ದೀವಿ ಸರ್. ಇದಾದ ಮೇಲೆ ಬಂದಿದ್ದು ಅಪೂರ್ವ ಸಂಗಮ ಸರ್, ಎರಡು ನಕ್ಷತ್ರ ಮಧ್ಯೆ ಬಂದಿದೆ. ಎರಡು ನಕ್ಷತ್ರ, ಎರಡು ನಕ್ಷತ್ರ ರಾಜಪೇದ ಅಂತ ಹೇಳಿದ್ರಲ್ಲ, ಎನ್ ಟಿ ರಾಮರಾವ್ ಅವರು, ಅದೇ ಎರಡು ನಕ್ಷತ್ರ ರಾಜ ಅವ್ರ ರಂಕ್ ಅಂತ ಹಿಂದಿಲ್ಲೂ ಆಗಿದೆ. ಆದರೆ ಒಂದು ಕತೆ ಸಿಂಕಿತಮ್ ಶ್ರೀನಿವಾಸ ಅಂತ ಹಾಕೊಂಡಿದ್ದಾರೆ. ಇಲ್ಲಿ ಏನಾದರೂ ಕತೆ ಏನು ಚೇಂಜ್ ಮಾಡಿದ್ದಾರೆ ಅಂದರೆ ರಾಜ್ಕುಮಾರ್ ರೋಲ್ಗಿಂತ ಶಕ್ತಿ ಪ್ರಸಾದ್ ರೋಲ್ನ ಇಂಪಾರ್ಟೆಂಟ್ ಮಾಡಿ ಅಲ್ಲಿ ತೆಗೆದಿದ್ದಾರೆ. ಹಾಗಾಗಿ ಅದೊಂದು ರಾಜ ಅವ್ರ ರಂಕು ರಾಜಪೇದ. ನೆಕ್ಸ್ಟ್ ಅಪೂರ್ವ ಸಂಗಮ ರಾಜ್ಕುಮಾರ್ ಅವ್ರು ಮಾಡೋಕ್ಕೆ ಇಷ್ಟ ಇರಲಿಲ್ಲ. ವೈಆರ್ ಸ್ವಾಮಿಯವ್ರು ಏನಂದರೆ ನನಗೆ ಆ ಕಾಲದಲ್ಲಿ ಆಸೆ ಇತ್ತಪ್ಪ ನೀನು ಹಾಕೊಂಡು ಸಿನಿಮಾ ಮಾಡಬೇಕು. ಅವ್ರು ರಾಜ್ಕುಮಾರ್ ಯೋಚನೆ ಮಾಡೋರು, ನಾನು ಫ್ರೀ ಕಾಸ್ಟ್ ಇಟ್ಕೊಟ್ಟಿದ್ದೀನಿ, ಅವ್ರು ಸಿನಿಮಾ ತೆಗಿತಾರೆ, ಲಾಭ ಬರಬೇಕಾಗಿದ್ದು ಅವ್ರಿಗೆ, ನನ್ನ ಇಷ್ಟಂಗೆ ಸಿನಿಮಾ ತಯಾರಾಗಿ ನಷ್ಟ ಆದರೆ. ಹಾಗಾಗಿ ಅವ್ರ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಂಡು ಅಪೂರ್ವ ಸಂಗಮ ಮಾಡೋದು. ಅಲ್ಲೂ ನೋಡಿ ನಿಮಗೆ ಸೀನ್ಗಳು ಯಥಾವತ್ತಾಗಿದ್ದರೂ ಕೂಡ ಅಭಿನಯ ಬೇರೆ, ಅಭಿನಯ ಬೇರೆನೇ ಇದೆ, ಅಭಿನಯ ಬೇರೆ ಇದೆ. ಯಾಕಂದರೆ ಅಲ್ಲಿ ದೇವಾನಂದ ಅವರ ಅಭಿನಯಕ್ಕೂ ರಾಜ್ಕುಮಾರ್ ಅವರ ಅಭಿನಯಕ್ಕೂ ಏನು ಜೋಷ ಇಲ್ಲ ಸರ್, ಇಲ್ಲಿ ಇಲ್ಲವೇ ಇಲ್ಲ ಜೋಶ ಇಲ್ಲವೇ ಇಲ್ಲ. ಈ ರೀತಿ ರಾಜ್ಕುಮಾರ್ ಅವರು ತುಂಬ ನನ್ನ ಪ್ರಕಾರ ಒಂದು 21-22 ಇಲ್ಲ 20 ನನ್ನ ಪ್ರಕಾರನೇ ಇದೆ. ನೀವು ಗೌರಿ, ಆಮೇಲೆ ಬಹದ್ದೂರ್ ಗಂಡ ಹೇಳಿದೆ, ಬಹದ್ದೂರ್ ಗಂಡ ಎರಡು ನಕ್ಷತ್ರಗಳು ಹೇಳಿದೆ, ಎರಡು ನಕ್ಷತ್ರಗಳು ಇನ್ನೊಂದು ಸಿನಿಮಾ ಹೇಳಿದ್ರಿ, ಆ ಲೆಕ್ಕದಲ್ಲಿ ಒಂದು 24-25 ಸಿನಿಮಾ, 25 ಸಿನಿಮಾ. ಆದರೆ ರಾಜ್ಕುಮಾರ್ ಸಿನಿಮಾ ಆಮೇಲೆ ರೀಮೇಕ್ ಆಗಿರೋದು ಮಾಡಿದಾಗ ಅದು ಮುಂದೆ ಅದು ಹತ್ತಿರ ನಿಮಗೆ 28-29 ಮುಂದೆ ಮಾಡಿ.